ಇದು ಶಕಿಲಾ ಭಾನು ಅವರ ಕುಟುಂಬ. ಇದರಲ್ಲಿ ದತ್ತು ಮಾಮ ಒಬ್ಬರು ಮಿಸ್ ಆಗಿದ್ದಾರೆ. ಒಂದು ನಿಮಿಷ. ನಮ್ಮಪ್ಪ ಮಿಸ್ ಆಗಿದ್ದಾರೆ, ನಮ್ಮ ಅತ್ತೆ ಮಿಸ್ ಆಗಿದ್ದಾರೆ, ಇನ್ನೊಂದು ಇಬ್ಬರು ಮೂರು ಜನ ಮಿಸ್ ಆಗಿದ್ದಾರೆ. ಇಲ್ಲಾಂದರೆ ಇನ್ನೂ ದೊಡ್ಡ ಕುಟುಂಬ ನಮ್ಮದು. ನಮ್ಮ ಪ್ರೊಫೆಷನ್ ಏನು ಅಂದರೆ ತೋತಾಪುರಿ ಮಾಡೋದು, ತೊಟ್ಟಿರೋ ತೋತಾಪುರಿ ಮಾಡೋದು. ಇಷ್ಟು ಗೊತ್ತಿದೆ ನಮಗೆ ಈ ಪಾತ್ರದ ಬಗ್ಗೆ. ಇನ್ನೇನು ಹೇಳೋದು? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್. ಫಸ್ಟ್ ಆಫ್ ಆಲ್ ನಾನು ವಿ ಪಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಮತ್ತು ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರ ಕೊಟ್ಟಿದ್ದಕ್ಕೆ. ಆಮೇಲೆ ಆ ಪಾತ್ರ ಹೇಗಿದೆ ಅಂತಂದರೆ, ಸಿಕ್ಕಾಪಟ್ಟೆ ಡೈಲಾಗ್ ಕೊಟ್ಬಿಟ್ಟಿದ್ದಾರೆ. ನಾವೆಲ್ಲರೂ ಸಹ ಅಂದರೆ ನಮ್ಮ ಫ್ಯಾಮಿಲಿ ಒಂದಿಬ್ಬರು ಬಿಟ್ಟರೆ ಮಿಕ್ಕವರೆಲ್ಲ ಎಕ್ಸ್ಪ್ರೆಷನ್ ಮೂಲಕನೇ ಹೇಳಿದ್ದೀವಿ. ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನು ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಆ ಡೈಲಾಗ್ನೆಲ್ಲ ಅಷ್ಟು ಡೈಲಾಗ್ ಕೊಟ್ಟಿದ್ದಾರೆ. ಈ ಚಿತ್ರ ಯಶಸ್ವಿಯಾಗಲಿ, ಎಲ್ಲರೂ ನೋಡಿ ಅರಸಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ 30ನೇ ತಾರೀಕಿಗೆ ಈ ಚಿತ್ರ ನೋಡಬೇಕು, ಪ್ರೋತ್ಸಾಹಿಸಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ. ತೋತಾಪುರಿ ಸಿನಿಮಾದಲ್ಲಿ ಅದಿತಿ ಫ್ಯಾಮಿಲಿನಲ್ಲಿ ಒಂದು ಪಾತ್ರ ನಂದು, ತುಂಬ ಪುಟ್ಟು ಪಾತ್ರ. ಸೊ ಈ ಪಾತ್ರಕ್ಕೆ ಅವಕಾಶ ಮಾಡಿಕೊಟ್ಟ ವಿ ಪಿ ಸರ್ಗೆ ಮತ್ತು ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ 30th September ರಿಲೀಸ್ ಆಗ್ತಾ ಇದೆ, ಎಲ್ಲರೂ ನೋಡಿ ವಿಶ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾತಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ, ಬಿಕಾಸ್ ಯಾವತ್ತೂ ನಾನು ಈ ಥರ ಮಾತಾಡಿಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ವಿಜಯಪ್ರಸಾದ್ ಸರ್ಗೆ ತುಂಬ ನಮಸ್ಕಾರಗಳು, ಹಾಗೆ ಸುರೇಶ್ ಸರ್ಗೂ ತುಂಬ ನಮಸ್ಕಾರಗಳು. ಫಸ್ಟ್ ಆಫ್ ಆಲು, ನಾನು ಚಿಕ್ಕವಳಿದ್ದಾಗ ಜಗ್ಗೇಶ್ ಸರನ್ನು TVಯಲ್ಲಿ ನೋಡ್ತಿದ್ದೆ. ಯಾಕಂದರೆ ನಾನು ಹಾಗಂತಲ್ಲ, ಆ್ಯಕ್ಚುಲಿ ನಾನು ಹಳ್ಳಿ ಊರಿಂದ ಬಂದಿರೋ ಹುಡುಗಿ. ಆವಾಗೆಲ್ಲ ನಾವು ನೋಡ್ತಾ ಇದ್ವಿ ಕಾಮಿಡಿ ಎಲ್ಲ, ಸರ್ ಸೂಪರ್ ಸೂಪರ್ ಅಂದ್ಕೊಂಡು ಆಟ ಆಡ್ತಿದ್ವಿ ಮಕ್ಕಳೆಲ್ಲ. ಆವಾಗ ನಾನು ಇವ್ರ ಜೊತೆ ನಾನು ನೋಡಬೇಕು, ಮಾತಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಆ್ಯಕ್ಚುಲಿ. ಹಾಗಲ್ಲ ಸರ್, ಹಾಗಲ್ಲ ಸರ್. ಹಾಗಾಗಿ ಇವತ್ತು ಅವ್ರ ಜೊತೆ ನಾವು ವರ್ಕ್ ಮಾಡ್ತಿದ್ದೀನಿ ಅನ್ನೋದೇ ದೊಡ್ಡ ಖುಷಿ. ಸೊ ದೊಡ್ಡವ್ರ ಜೊತೆ ಧನಂಜಯ್ ಸರ್ ಆಗಿರ್ಬೋದು, ವೀಣಾ ಸುಂದರ್ ಮೇಡಮ್ ಆಗಿರ್ಬೋದು, ಹಾಗೆ ಸುಮನ್ ರಂಗನಾಥ್ ಅವರಾಗಿರ್ಬೋದು, ಆಮೇಲೆ ಅತಿಥಿ ಪ್ರಭುದೇವ್ ಆಗಿರ್ಬೋದು, ಎಕ್ಸ್ಪೆಷಲಿ ಹೇಳಬೇಕಂದ್ರೆ ಶ್ರೀಕಾಂತ್ ಸರು, ರಾಜೇಶ್ ಅವರು, ಹಾಗೆ ಇನ್ನೂ ತುಂಬ ಜನ ಎಲ್ಲರೂ ಇದ್ದಾರೆ. ಮೇನ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಪಪ್ಪ ದತ್ತು ಅಂಕಲ್ ಅವರು. ಎಲ್ರಿಗೂ ಇಲ್ಲಿಂದ ನಾನು ವಂದನೆ ತಿಳಿಸ್ತೀನಿ. ಸೊ ನಿಮಗೆಲ್ರಿಗೂ ವಂದನೆಗಳು. September 30th ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ, ದಯವಿಟ್ಟು ಎಲ್ಲರೂ ಬನ್ನಿ, ಎಲ್ಲರೂ ನಮ್ಮನ್ನು ಆಶೀರ್ವಾದ ಮಾಡಿ ಅಷ್ಟೇ. ಅಂದರೆ ಈ ಕುಟುಂಬ ಅಂತ ಯಾಕೆ ಇಂಟ್ರಡ್ಯೂಸ್ ಮಾಡಿದ್ವಿ ಅಂದರೆ, ಇವಾಗಿನ ಸಿನಿಮಾಗಳು ನೋಡಿದ್ರೆ, ನೇರವಾಗೆ ಮಾತಾಡ್ತೀನಿ, ಇವಾಗಿನ ಸಿನಿಮಾಗಳು ನೋಡಿದ್ರೆ ಹೀರೋ ಅಥವಾ ಹೀರೋಯಿನ್ ಬಿಟ್ಟರೆ ಸಿನಿಮಾದಲ್ಲಿ ಬೇರೆ ಯಾವ ಪಾತ್ರಗಳು ಕಾಣಿಸ್ಕೊಳ್ಳೋದೇ ಇಲ್ಲ. ಸಿನಿಮಾದಲ್ಲಿ ಹೀರೋಗೆ ಅಪ್ಪ ಅಮ್ಮ ಇದ್ದಾರೋ ಅಥವಾ ಹೀರೋಯಿನ್ಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರಾದರೂ ಇದ್ದಾರೋ ಇಲ್ಲೋ ಅನ್ನೋದು ಮರ್ತೋಗಿರಬೇಕು. ಆ ಥರ ಒಂದು ಪಾತ್ರಗಳನ್ನು ಎಷ್ಟೋ ಸಿನಿಮಾಗಳಲ್ಲಿ ಸೃಷ್ಟಿ ಮಾಡ್ತಾರೆ. ಎಷ್ಟು ಎಲ್ಲೋ ಒಂದು ಕಡೆ ಸಿನಿಮಾ ಅನ್ನೋದು ಯಾವಾಗಲೂ ಸಂದೇಶ ಅಲ್ಲದೆ ಇದ್ರೂ ತುಂಬ ಜನ ಅದರಿಂದ ಪ್ರಭಾವಿತರಾಗೋದು, ಅದರಿಂದ ಕಲಿಯೋದು ಬಹಳಷ್ಟು ಇರುತ್ತೆ. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಕುಟುಂಬನೇ ಇಲ್ಲ ಅಥವಾ ಯಾವುದೇ ರೀತಿಯ ಸಂಬಂಧಗಳೇ ಇಲ್ಲ ಅನ್ನುವಂಥದ್ದು ಪ್ರೊಜೆಕ್ಷನ್ ಜಾಸ್ತಿ ಆಗುತ್ತೆ. ಬಟ್ ತೋತಾಪುರಿ ಸಿನಿಮಾದ ಸ್ಪೆಷಾಲಿಟಿ ಏನು ಅಂತಂದರೆ, ಪ್ರತಿಯೊಂದು ಪಾತ್ರಕ್ಕೂ ಅದರ ಕುಟುಂಬ, ಅದರ ಪ್ರತಿಯೊಂದು ಸಂಬಂಧಗಳ ಜೊತೆಗಿರೋ ಭಾವನೆಗಳು, ಸಂಭಾಷಣೆಗಳು ಬಹಳ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ನನ್ನ ಪಾತ್ರ ಏನಾದರೂ ತೆರೆ ಮೇಲೆ ಚೆನ್ನಾಗಿ ಕಾಣಿಸ್ಕೋಬೇಕು ಅಥವಾ ನಾನೇನಾದರೂ ತೆರೆ ಮೇಲೆ ನನ್ನ ಪಾತ್ರದಿಂದ ಬಂದಂತಹ ಮಾತುಗಳು ಜನರಿಗೆ ಮುಟ್ಟಬೇಕು ಅಂದರೆ, ನನ್ನ ಜೊತೆಗಿರೋ ಎಲ್ಲ ಪಾತ್ರಗಳು, ನನ್ನ ಅಣ್ಣ, ಅಪ್ಪ, ನನ್ನ ಅತ್ತಿಗೆ, ಎಲ್ಲ ಪಾತ್ರಗಳು ಸಾಕಷ್ಟು ಮುಖ್ಯ ಆಗಿರುತ್ತೆ. ಸೊ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ವಿ ಪಿ ಸರ್, ಈ ಥರದೊಂದು ಬ್ಯೂಟಿಫುಲ್ ಫ್ಯಾಮಿಲಿ ಕೊಟ್ಟಿದ್ದಕ್ಕೆ ನನಗೆ ಥ್ಯಾಂಕ್ ಯು. ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನು ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್.